Yeah, I'm out of here.
ಪಾರ್ವತ ದೇವಿ ಪಗಡಿ ಆದಂತ ಸಂದರ್ಭದೊಳಗ ಪಗಡಿ ಚಿತ್ತ ಡಬ್ಬಂ ಬೀಳಕತ್ತು. ಅವಾಗ ಏನ್ ಮಾಡುದು ಪಾರ್ವತಿ? ಕೈಲಾಸ ಎಲ್ಲ ಕತ್ತಲು ಬಿತ್ತು. ಅವಾಗ ಪಾರ್ವತ ದೇವಿ ಭಗವಂತ ಕೇಳ್ತಾಳ, ಏನಂತ ಈ ರೀತಿ ಆಗ್ಲಿಕ್ಕೆ ಏನ್ ಕಾರಣ? ಅವಾಗ ಏನ್ ಹೇಳ ಭಗವಂತ? ಭಗವಂತ ಹೇಳ್ತಾನ, ಏನಂತ ಮರ್ತ ಲೋಕದೊಳಗ ಶಿರಾಡೋಣ ಗುರುವಿನ ಸನ್ನಿಧಿ ಒಳಗ ಮಧ್ಯ ಮಾಡಪ್ಪ, ಗುರುವಿನ ಸೇವೆ ಮಾಡ್ಲಿಕ್ಕಂತಾನ. ಆ ಗುರುವಿನ ಮುಂದೆ ಹೋಮದ ಹೊಗೆ ಹಾಕ್ಯಾನ ಹೋಮ ಗುರುವಿಗೆ. ಆ ಹೋಮದ ಹೊಗೆ ಎಲ್ಲ ಕತ್ತಲ ಕವಿದಂದಾಗ ಅವಾಗ ಪಾರ್ವತ ದೇವಿ ಹಂತ ಮಾಳಪ್ಪನ ಸ್ವಂತ ನೋಡಿ ಬರಬೇಕು, ಮರ್ತಕ್ಕೆ ಹೋಗಿ ಅತ್ತದ ಹಠ ಹಿಡಿದು ಕೂತು. ಏನಾಯ್ತು ಜಗತ್ತದೊಳಗೆ? ಅದಕ್ಕೆ ಹೇಳ್ತಾರ ಮಾತ್ಮರು, ಏನಂತ ಜಗತ್ತದೊಳಗೆ ಹೆಣ್ಣು ಹೊಣ್ಣು ಮಣ್ಣು ಅಂತಕ್ಕಂಥದ್ದು ಇದು ಮೂರು ಈ ವಸ್ತುಗಳು ಮನುಷ್ಯನನ್ನ ಭಾಗಿಸ್ತಾವತ್ತು. ಹೌದು, ಅವಾಗ ಪಾರ್ವತಿ ಮಾತು ಕೇಳಿ ಪರಮಾತ್ಮ ಕೆಳಗ್ ಬಂದ ಅಂತ ಹೇಳಿ ಈಗ ನಾವು ಹೆಂಡ್ರ ಮಾತು ಕೇಳ್ಬೇಕು. ಇದಾಕೋ ಉಷ್ಣೆ ಇಲ್ಲ, ಪರಮಾತ್ಮ ಬಂದಾನ ಕರೆ. ಪರಮಾತ್ಮನ ಹೆಂಡತಿ ಬೇರೆ, ನಿನ್ನ ಹೆಂಡತಿ ಹಂಗಾದಳ ಪರಮಾತ್ಮನ ಹೆಂಡತಿ ಗಟ್ಲೆ ಎಲ್ಲ ತುಸು ಗಿಡ್ಡ ಐತಿ. ಗಿಡ್ಡಿದ್ ಹೇಳಾಕಿತ್ತಲ್ಲೋ ಮತ್ತೆ ಹಂಗ ಹೆಂಡ್ರ ಅಂದ್ರೆ ಹೆಂಗಿರ್ಬೇಕು ಜಗತ್ತೊಳಗೆ ಅಂತ ಕೇಳಿದ್ರೆ ನೆಟ್ಟ ಮೂಗ ಬಟ್ಟಲ್ಗನ್ನ ಸುಂದರ ಹಣ್ಣ ನಾಗರ ಬಣ್ಣ ನಡು ಸಣ್ಣ ಹಿಂಗಿರ್ಬೇಕೇನು ಆತಮ್ಮ ನೀ ಎಲ್ಲ ಮೈಕಟ್ ನೋಡಿ ಎಳಿಲೇ ಕಟ್ಟಿ ಮೈಕಟ್ ನೋಡಿ ಎಳಿದಲ್ಲ ಹೆಣ್ಣಿಗೆ ಅತ್ತೆ ಮಗಳು ಅಂತ ಕೇಳೀಗ ಮೈಕಟ್ಟದಾಗ ಅತ್ತೆ ಮಗಳಿಗೆ ನೀವೆಲ್ಲ ಗಂಟೆ ಬೀಳ್ತಿರ್ತೀರಿ ಅತ್ತೆ ಮಗಳಾಕಿ ಬಿರಿಸಲ್ಲ ಅಕ್ಕಿ. ಹೌದು ಮತ್ತೆ ಹಂಗಪ್ಪ ಒಂದ್ ಬಿಸ್ಕಿಟ್ ಪುಡಿಕಿತ್ತಿ ಒಂದು ಚಂತನ ಉಪ್ಪಾಸ ಇರ್ತಾವ ಅವ ಹೆಂಗ ಜಪ್ತಾವ ನಿಂಬಲ್ಲಿ ಅಂದ್ರೆ ಹ್ಯಾಂಗ ಮಾಡುದು ರಾಜು ಮಾಮಾರ ಹ್ಯಾಂಗ್ರಿ? ಇಲ್ಲ ಅದಕ್ಕೆ ಹೇಳ್ತಾರ ಅನುಭವಿಗಳು ಹೆಂಡತಿ ಗುಣ ಯಾವಾಗ ನೋಡ್ಬೇಕು, ಗಂಡನ ಗುಣ ಯಾವಾಗ ನೋಡ್ಬೇಕು, ಮಗನ ಗುಣ ಯಾವಾಗ ನಾವು ನೋಡ್ಬೇಕು, ಮಗಳ ಗುಣ ಯಾವಾಗ ನೋಡ್ಬೇಕು, ಹಿಂಗು ಅದ. ಇಲ್ಲಿ ಹೆಂಡತಿ ಗುಣ ಯಾವಾಗ ನೋಡ್ಬೇಕಂತ ಕೇಳಿ ಗಂಡಿಗೆ ಬಾಳ ಬರ್ತಾನೆ ಇರ್ಬೇಕು. ಗಂಡಿಗೆ ಬಾಳ ಬರ್ತಾನೆ ಇರ್ಬೇಕು, ತವ್ರ ಮನೆ ಸಿರ್ತಾನೆ ಇರ್ಬೇಕು ಹೆಣ್ಮಕ್ಳದು. ಅವಾಗ ಗೊತ್ತಾಗ್ತದ ಹೆಂಡ್ರದು, ಅವಾಗ ಹೆಂಡತಿ ಗುಣ ಗೊತ್ತಾಕದ. ಅಕ್ಕಿ ಬಡತನದೊಳಗೆ ಕಾಲ ಕಳಿತಳು ಅಥವಾ ಸಿರಿಮಂತಿಕೊಳಗ ತವ್ರ ಮನೆ ಹೋತಾಳು ಅನ್ನೋದು ಅದ್ರೊಳಗೆ ಗೊತ್ತದ. ಅದರೊಳಗೆ ಕಂಡು ಹಿಡಿದ್ರೆ ಅಕ್ಕಿ ನಿಜವಾದ ಬಡತನದೊಳಗೆ ಗಂಡನ ಸಂಗಡ ಸಂಸಾರ ಮಾಡಿ ಮನೆಯಾಗ ಇರ್ತಾಳ ಅಕ್ಕಿ ನಿಜವಾದ ಹೆಂಡತಿ ಅಂತ ಹೇಳ್ತಾರೆ. ಇಲ್ಲಿ ಗಂಡನ ಗುಣ ಹೇಗ್ ನೋಡ್ಬೇಕು? ಗಂಡ ಹೆಂಡತಿ ಅನಾರೋಗ್ಯದೊಳಗಿದ್ದಾಗ ಹೆಂಡತಿಗೆ ಆರಾಮ ತಪ್ಪಿರ್ಬೇಕು, ಮನ್ಯಾಗ ಒಪ್ಪಿರ್ಬೇಕು, ಊಟ ಹೋಗ್ತಿರ್ಲಿಲ್ಲ. ಅಂತ ಪರಿಸ್ಥಿತಿ ಒಳಗೆ ಗಂಡ ಬಂದು ಹೆಂಡತಿನ ಹೆಗಲ ಮೇಲ ಕುಂದಿರ್ಸ್ಕೊಂಡು ಹೋಗಿ ತವಾಕನಿಗೆ ತೋರಿಸ್ತಾನ, ಅವ ನಿಜವಾದ ಪ್ರೀತಿ ಗಂಡ. ಏನ್ ಹರಕತ್ತಿಲ್ಲ, ನಾವು ದವಾಖಾನೆ ಹೋಗಿ ಮಕ್ಕಳಲ್ಲಿ ಹೇಳು ಮಟಕ್ಕೆ ಆರಾಮಿರ್ಲಿ ಅವ್ರಿ ಆರಾಮಿರ್ಲಿಕ್ಕ ನಾಟ್ ದಿಸ್ ನನ್ ಚಾನ್ಸ್. ಇಲ್ಲ ಅಂತ ಪರಿಸ್ಥಿತಿ ಒಳಗೆ ಹೆಣ್ಣಿ ಹೊತ್ತುಕೊಂಡು ತಿರುಗಾರ ಯಾರು ತೋರಿಸ್ತಾರ ಅವ ನಿಜವಾದ ಗಂಡ. ಮಗಳ ಗುಣ ಯಾವಾಗ ನೋಡ್ಬೇಕಂತ ಕೇಳಿದ್ರೆ ಮದ್ವಿ ವಯಸ್ಸಿನೊಳಗೆ ಬಂದಾಗ ಸಹಿತ ಆ ಹೊಸ್ತಲ ಬಿಟ್ಟು ತಾಯಿ ತಂದೆ ಆಜ್ಞೆ ಬಿಟ್ಟು ಹೊಸ್ತಲ ಬಿಟ್ಟು ಹೊರಗೆ ಹೋದಳು ಅಂದ್ರೆ ಅಕ್ಕಿ ಹೆಣ್ಣು ಮಗಳು ನಿಜವಾದ ಹೆಣ್ಣು ಮಗಳಲ್ಲ. ಹೊಸ್ತಲ ದಾಟದಂಗ ವಯಸ್ಸಿಗೆ ಬಂದಾಗ ನೋಡ್ಬೇಕು ಹೆಣ್ಣು ಮಗಳ ಗುಣ. ಮಗನ ಗುಣ ಯಾವಾಗ ನೋಡ್ಬೇಕಂತ ಕೇಳಿದ್ರೆ ಮಗನ ಹಾಕಿ ಮನೆಗೆ ಬಂದಾಗ ಮಗನ ಗುಣ ನೋಡ್ಬೇಕಂತ. ಮನೆಗೆ ಕಲಿಸ್ಬೇಕು ಸಾಲಿ ಹೋಗ್ಬೇಕಾದ್ರೆ ವಸ್ತು ತಾಟಿ ಹೋಗ್ಬೇಕಾದ್ರೆ ಹುಡುಗಿಯರು ಮನೆ ಕಲಿತಾರೆ ಏನವ್ರು ಹಂಗಿಲ್ಲ ಸಾಲಿಗೆ ಹೋಗಿ ಸಾಲಿಗೆ ಮಾಸ್ತರ ಮನೆ ಹತ್ತವ್ರು ನಂತೀನಿ ನಾನು ಹೇಳೋದಿನ ಸಾಲಿ ಹೋಗಿ ಕಡೆ ಹೋಗ್ಬೇಕಾದ ಒಂದು ನಿಯಮ ಅದ ಬರ್ಬೇಕಾದ್ರೆ ಒಂದು ನಿಯಮ ಅದ ಬರ ಮುಂದೆ ಹೋಗ್ಬೇಕು ಹೋಗ ಮುಂದೆ ಬರ್ಬೇಕು
ಬರ ಮುಂದ ಹೋಗೋ ಮುಂದೆ ಹೆಂಗ್ ಹೋಗ್ಬೇಕು ಹೇಳ್ಬೇಕಲ್ಲ ಅಂತ ಕೇಳಿದ್ರೆ ಹೊಸ್ತಲ ದಾಟ್ತದ್ರ ಅಂದ್ರ ಗೌರಿ ಹೊತ್ಕೊಂಡು ಹೋಗ್ಬೇಕು ಶಾಲಿಗೆ ಹೋಗುತ್ತನ ಹೊರಗ ಹಿಂದ ಮುಂದ ಯಾರು ಅದಾರ ಅಂತಕ್ಕಂತ ಪರಿಕಲ್ಪನೆ ಹೆಣ್ಣು ಮಕ್ಕಳಿಗೆ ಇರಬಾರದು. ಹೌದಾ? ಹಂಗ ಹೋಗ್ಬೇಕು ಹಂಗ ಬರಬೇಕು. ಹೌದು, ಅದಕ್ಕೆ ನಿಜವಾದ ಹೆಣ್ಣು ಮಗಳ ಧರ್ಮ ಅದು. ಅದ ಮಗನ ಗುಣ ಮತ್ತು ಮಗಳ ಯಾರು ಮಗನ ಹೇಳ್ತಿ ಮನೆಗೆ ಬಂದಾಗ ಮಗನ ಗುಣ ನೋಡ್ಬೇಕಂತ. ಅದಕ್ಕೆ ಇವತ್ತೊಂದು ದಿನ ಹೊಸದಾಗಿ ಇಬ್ರು ದಂಪತಿಗಳನ್ನು ಉತ್ಪತ್ತಿ ಆಯ್ತು. ಇಲ್ಲಿ ಒಂದು ಸಂಸಾರ ಬಂಡಿ ಉತ್ಪತ್ತಿ ಆಯ್ತು. ಈ ಸಂಸಾರದ ಬಂಡಿ ಇಲ್ಲಿ ತಾಯಿ ತಂದೆ ಜೋಡಿ ನಡಿಬೇಕಾದ್ರೆ ಇಲ್ಲಿ ಒಂದು ಬಹಳ ಮಾವಿದ್ದದ. ಏನದ? ಹೆಂಗ್ ವಿದ್ದದ? ಇಲ್ಲಿ ಸಸಿ ಮನೆಗೆ ಬಂದಳು, ಇಲ್ಲಿ ಹೆಣ್ಣು ಮಕ್ಕಳು ಮನೆಗೆ ಬಂದಾರ. ಅತ್ತೆ ಮತ್ತು ಸಸಿ ಗುಣ ಹೆಂಗಿರ್ಬೇಕು ಇಲ್ಲಿ ಕೇಳಿದ್ರೆ? ಅತ್ತೆ ಗುಣ ಮಗಳಂತೆ ಭಾವಿಸುವಂತ ಬಹಳ ಅತ್ತೆಯಲ್ಲಿರ್ಬೇಕು. ಸಸಿಯಲ್ಲಿ ಗುಣ ಅವು ಅಂತ ಹೇಳಿ ಭಾವಿಸಬೇಕು. ಸಸಿಯಲ್ಲಿ ಗುಣ ನಮ್ಮ ಅವು ಅಂತ ಹೇಳಿ ಭಾವಿಸುವಂತ ಶಕ್ತಿ ಸಸಿಯಲ್ಲಿ ಇರ್ಬೇಕು. ಅಂದ್ರ ಈ ಮನಿ ಕಲ್ಯಾಣ ಆಗ್ತದ. ಅದಕ್ಕ ಇಲ್ಲಿ ಮಗಳ ತಪ್ಪು ಮಾಡಿದ್ರೆ ಮುಂಚಿಡುದು, ಸಸಿ ತಪ್ಪು ಮಾಡಿದ್ರೆ ಹೊರಿ ಗೆಲ್ಲಿದು ಅಂತಕ್ಕಂತ ವಿಚಾರಗಳ ಅತ್ತೆಯಲ್ಲಿ ಬಂದು ಅಂದ್ರ ಆ ಮನಿ ಕ್ರಾಂತಿ ಆಗದ ವಿನ ಕಲ್ಯಾಣ ಆಗಂಗಿಲ್ಲ. ಆಗುದಿಲ್ಲ. ಹಂಗ ಕ್ರಾಂತಿ ಅನ್ನೋದು ಇವತ್ತಿನ ದಿನ ಬಿಟ್ಟು ಕಲ್ಯಾಣ ಅಂತಕ್ಕಂತ ಕೆಲಸ ತಾವೆಲ್ಲರೂ ಮಾಡ್ತಿರೋ ತಿಳ್ಕೊಂಡು ಇಲ್ಲಿ ಮಾಳಿಂಗರಯ್ಯ ಮಗಳ ಮೇಣ್ಣವ್ರಿಗೆ ಕಲ್ಯಾಣ ಮಾಡ್ರಿ, ಹೆಣ್ಣು ಕೊಟ್ಟು ಕಲ್ಯಾಣ ಮಾಡ್ರಿ, ಹೆಣ್ಣು ಕೊಟ್ಟು ಕ್ರಾಂತಿ ಮಾಡಿ ಹೊತ್ತೋಣರ ನಿಮ್ಗ. ಕುದುರೆ ಚಟ ಕೇಳಿ ಇಲ್ಲಿ ಮಾಳಿಂಗರ ಹೆಂಗ ಬರ್ತಾರ ಹೇಳಿ.